ಸರ್, ಈಗ ಬಿಗ್ ಬಾಸ್ ಮನೆಗೆ ಹೋಗಿ ಬರ್ತೀರಾ, ಬಿಗ್ ಬಾಸ್ ಮನೆಗೆ ಹೋಗಿ ಬಂದವ್ರು ಏನೆಲ್ಲ ಇರ್ತಾರೆ, ಸೊ ಅವರ ಜೀವನ ಎಷ್ಟೋ ಮಟ್ಟಿಗೆ ಬದಲಾಗುತ್ತೆ, ಇಲ್ಲ ಒಂದಷ್ಟು ಬೇರೆ ಬೇರೆ ರೀತಿ ಆಪರ್ಚುನಿಟಿ ಸಿಗುತ್ತೆ ಅನ್ನೋ ಒಂದು ವಿಚಾರ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಬಿಗ್ ಬಾಸ್ ಎಲ್ಲ ಏನಾಗ್ಬಿಟ್ಟಿದೆ, ಸಿನಿಮಾ ಥರ ಆಗ್ಬಿಟ್ಟೈತೆ. ಮೇಕಪ್ ಹಾಕ್ಕೊಂಡು ಡೈಲಾಗ್ಗಳು ಬರ್ಕೊಂಡು ಮಾತಾಡ್ತಾರೆ. ಮೊದಲು ನಾನು ಬಿಗ್ ಬಾಸೇ ನೋಡಿರಲಿಲ್ಲ ನಾನು ಹೋದಾಗ, ಇದು ಫ್ರ್ಯಾಂಕು ಆಯಿತಾ. ಅಲ್ಲಿ ಏನಾಗುತ್ತೆ, ಇವತ್ತು ಪ್ರೋಮೋ ಆಗಿ ಏನು ಅವ್ರಿಗೆ ಕೊಡ್ಬೋದು ಅಂತ ಯೋಚನೆ ಮಾಡ್ತಾರೆ. ಪ್ರೋಮೋ ಕಟ್ ಮಾಡೋಕ್ಕೆ ಏನು ಮ್ಯಾಟ್ರ್ ಕೊಡ್ಬೋದು ಯೋಚನೆ ಮಾಡಿ ಹಂಗೆ ಆ್ಯಕ್ಟ್ ಮಾಡ್ತಾರೆ. ಅದು ನನಗೆ ಗೊತ್ತೇ ಇರಲಿಲ್ಲ, ನಾನು ಹೋದಾಗೂ ಹಂಗೆ ಆ್ಯಕ್ಟ್ ಮಾಡೋರು. ಬಟ್ ನಾನು ನ್ಯಾಚುರಲಾಗೇ ಮಾತಾಡ್ತಿದ್ದೆ, ನೋಡಿದ್ರೆ ನಂದೇ ಪ್ರೋಮೋಗಳು ಹಾಕೋರಂತೆ. ನಮ್ಮ ಮನೆಯವರು ಬಂದಮೇಲೆ ಹೇಳಿದ್ರು ನಾನು ನ್ಯಾಚುರಲಾಗಿ ಮಾತಾಡ್ತಿದ್ದೆ. ಆಮೇಲೆ ನಾನು ಏನು ಮಾಡಿದೆ, ನನಗೆ ಅಡ್ಜಸ್ಟ್ ಆಗಿಲ್ಲ ಆಗ್ತಿಲ್ಲ ಅಂತ ಗೊತ್ತಾದಮೇಲೆ ನಾನು ನನ್ನ ಪಾಡ್ ನಾನು ಹಾಡಾಡ್ಕೊಂಡು, ನಿಮ್ಗೆ ಗೊತ್ತು ನನಗೆ ಹಾಡಂದರೆ ಇಷ್ಟ, ಹಾಡಾಡ್ಕೊಂಡು ನನ್ನ ಪಾಡ್ ನಾನು ಇದ್ಬಿಡ್ತಿದ್ದೆ. ಆ್ಯಂಡ್ ಯಾರೇ ಬಂದರೂ ನನಗೇನಂದರೆ ಇದೇನಾಗ್ಬಿಡ್ತು, ತುಂಬ ಇಕ್ಕಟ್ಟಾಗಿರಬೇಕು. 10 ಜನ ಇರ್ತಾರೆ, 10 ಜನ ಕ್ಯಾರೆಕ್ಟ್ರ್ಗಳು ಒಂದೇ ಥರ ಇರುತ್ತಾ? ಅವ್ರಿಗೆ ನಾವು ಒಬ್ಬರನ್ನೇ ಎಲ್ಲರೂ ಒಂದೇ ಥರ ನೋಡೋಕ್ಕಾಗಲ್ಲ. ಯಾರು ಕರೆಕ್ಟಾಗಿದ್ದರೋ ಕರೆಕ್ಟಾಗಿದ್ದೆ, ಯಾರು ಕರೆಕ್ಟಾಗಿಲ್ಲೋ ಅವ್ರಿಗೆ ಎದುರು ಜಾಬ್ ಹೋಗ್ಬಿಡ್ತಿದ್ದೆ. ಆ್ಯಂಡ್ ಎಸ್, ಬಿಗ್ ಬಾಸ್ ಮನೆಗೆ ಹೋಗೋದು ಯಾರ್ಯಾರು ಹೋಗ್ತಾರೋ ಅಲ್ಲಿಂದ ಏನು ಕಲಿಯಲ್ಲ. ಅವ್ರು ಕಲಿಬೇಕಾಗಿರೋದು ಏನಂದರೆ ವಿತೌಟ್ ಮೇಕಪ್ ಹೋಗಬೇಕು. ಆಮೇಲೆ ಇವಾಗೆಲ್ಲ ಬಿಗ್ ಬಾಸ್, ನಿಮಗೆ ಗೊತ್ತು ಹೆಂಗಿದೆ ಬಿಗ್ ಬಾಸ್, ನಾನು ಹೋದಾಗ ಹೆಂಗಿತ್ತು ಬಿಗ್ ಬಾಸು, ಬರೀ ಮೆಸೇಜ್ ಓರಿಯೆಂಟೆಡ್ ಇತ್ತು. ರೈತರ ಸಮಸ್ಯೆ, ನೀರಿನ ಸಮಸ್ಯೆ, ಈ ಥರ ಟಾಸ್ಕ್ಗಳು ಕೊಟ್ಟರು, ಖುಷಿಯಿಂದ ಮಾಡಿದೆ. ಆ್ಯಂಡ್ ಇವಾಗ ನೀವೇ ಜಡ್ಜ್ ಮಾಡಬೇಕು ಇವಾಗ ಬಿಗ್ ಬಾಸ್ಗಳು ಹೆಂಗೆ ಬರುತ್ತೆ ಅಂತ. ಈಗ ಎಲ್ಲರಿಗೂ ಬಿಗ್ ಬಾಸ್ ಅಂದರೆ ಗೊತ್ತಾಗಿದೆ, ಹೊರಗಡೆ ಹೋಗಿ ಅವರೇ ಡೈಲಾಗ್ಗಳು ಅವರೇ ಆ್ಯಕ್ಟಿಂಗ್ಗಳು ಮಾಡಿ ಪ್ರೋಮೋಗೆ ರೆಡಿ ಆಗ್ತಾರೆ. ಆ ಥರ ನಾನು ಆ ಥರ ಇರಲಿಲ್ಲ, ನನಗೆ ಬಿಗ್ ಬಾಸೇ ನೋಡಿರಲಿಲ್ಲ ಹೋದಾಗ. ಬಿಗ್ ಬಾಸಿಂದ ಬಂದಮೇಲೆ ಯಾಕೆ ವೆಂಕಟ್ ಅವರ ಲೈಫ್ ಬದಲಾಗಲಿಲ್ಲ? ಬದಲಾಯ್ತಲ್ಲ, ಸಿನಿಮಾ ಸಿಕ್ತು, ಉಚ್ಚ ವೆಂಕಟ್ ಮತ್ತೆ ರೀರಿಲೀಸ್ ಆಯಿತು, ಹೌಸ್ಫುಲ್ ಆಯಿತು. ಅದು ಸಂತೋಷ್ ಅನ್ನೋ ದೊಡ್ಡ ಥಿಯೇಟ್ರಲ್ಲಿ ಹೌಸ್ಫುಲ್ ಆಯಿತು. ಆಮೇಲೆ ಪೊರ್ಕಿ ಉಚ್ಚ ವೆಂಕಟ್ ಪಿಕ್ಚರ್ ಮಾಡಿದೆ, ಬಟ್ ಅದು ಅಷ್ಟು ಹೋಗಿಲ್ಲ. ಬಟ್ ನನಗೆ ಸ್ಯಾಟಲೈಟು, ಆಮೇಲೆ ನಾನು ಯೂಟ್ಯೂಬಲ್ಲೂ ಇದ್ದೀನಿ, ನಿಮ್ಗೆ ಗೊತ್ತು, ಸೋಷಲ್ ಮೀಡಿಯಲ್ಲಿ ಸೋಷಲ್ ಮೀಡಿಯಲ್ಲೂ ಹೆಸರು ಬಂತು. ಹಾಡು ಆಡಿದೆ, ಸಿಂಗರು ಆದೆ, ಅಳಿಲುಗಳಳಲು ಆಡಿದೆ, ಫಸ್ಟ್ ಲವ್ ಅಂತ ಪಿಕ್ಚರ್ ಆಡಿದೆ, ಮಾಜರ್ ಅಂತ ಪಿಕ್ಚರ್ ಆಡಿದೆ, ಆಮೇಲೆ ಯೋಗರಾಜ್ ಭಟ್ ಅವ್ರದ್ದು ಪರಪಂಚ ಪಿಕ್ಚರ್ ಆಡಿದೆ. ಆ್ಯಂಡ್ ಗೆಸ್ಟ್ ಅಪಿಯರೆನ್ಸು ಮಾಡಿದೆ, ಮಾಯಾ ಬಜಾರ್ ಪುನೀತ್ ಅವ್ರ ಬ್ಯಾನರ್ ಮ್ಯಾನ ಮಾಯಾ ಬಜಾರು ಮಾಡಿದೆ ಪಿಕ್ಚರಲ್ಲಿ ಗೆಸ್ಟ್ ಅಪಿಯರೆನ್ಸು. ಪರವಶನಾದನು ಅಂತ ಪಿಕ್ಚರ್ ಮಾಡಿದೆ, ಫಸ್ಟ್ ಲವಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದೆ, ಯಾನಾ ಪಿಕ್ಚರ್ ಮಾಡಿದೆ. ಎಸ್, ಆಮೇಲೆ ನಾನು ಸೋಷಲ್ ಮೀಡಿಯಲ್ಲೂ ಮೇಂಟೈನ್ ಮಾಡ್ತೀನಿ, ಮೀಡಿಯಾದಲ್ಲೂ ಮೇಂಟೈನ್ ಮಾಡ್ತೀನಿ, ಆ್ಯಂಡ್ ಸೋಷಲ್ ಸರ್ವೀಸಲ್ಲೂ ಮೇಂಟೈನ್ ಮಾಡ್ತೀನಿ, ಮೂರು ಪ್ಲಸ್ ಈಗ ಪರ್ಸ್ನಲ್ಲಿ ತೊಗೊಂಡ್ರೆ ಈಗ ನಮ್ಮ ಅಪ್ಪನ ನೋಡಿಕೊಂಡು, ಅದೊಂದು ರೆಸ್ಪಾನ್ಸಿಬಿಲಿಟಿ ಆಗಿದೆ, ಅದು ನೋಡಿಕೊಂಡು ಇವಾಗ ಸಂತೋಷವಾಗಿದ್ದೀನಿ.